ಕೇಂದ್ರ ಸರ್ಕಾರದ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ವಿಚಾರ ಎಲ್ಲಾ ದೇಶಗಳಂತೆ ಭಾರತದಲ್ಲೂ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ರೈತನಿಗೆ ಸಾಲ ಜಾಸ್ತಿ ಹೊರತು ಬಡ್ಡಿ ಮನ್ನಾ ಕೂಡ ಮಾಡಿಲ್ಲ ಅವತ್ತು ಪ್ರತಿಯೊರರ ಅಕೌಂಟ್ಗೆ 15 ಲಕ್ಷ ಹಾಕೋದಾಗಿ ಹೇಳಿದ್ರೆ ಇವಾಗ ಪ್ರತಿಯೊರರ ಅಕೌಂಟ್ಗೆ 15000 ರೂಪಾಯಿ ಆದರೂ ಹಾಕಿ ಎರಡು ಮಾತು ಉಳಿಸಿಕೊಂಡ ರೀತಿ ಆಗುತ್ತದೆ ರಾಜ್ಯ ಸರ್ಕಾರ ಹೊಸ ಯೋಜನೆ ಘೋಷಣೆ ಮಾಡಿಲ್ಲ ಮೀನುಗಾರಿಕೆ ಮತ್ತು ನೇಕಾರರಿಗೆ ಹಳೆಯ ಯೋಜನೆಯನ್ನೇ ಮತ್ತೊಮ್ಮೆ ಪ್ರಕಟಿಸಿದ್ದಾರೆ ಎಂದು ಶಾಸಕ ಯುಟಿ ಕಾದರ್ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವತ್ತು 20 ಲಕ್ಷ ಕೋಟಿ ಪ್ಯಾಕೇಜ್ ಮಾಡಿದ್ದಾರೆ ಸಂತೋಷ ಇದು ಯಾರಿಗೆ ಲಾಭ ಯಾರಿಗೆ ಅದು ಈಗಲ್ಲ ಅದು ಒಂದು ತಿಂಗಳ ನಂತರದ ವಿಚಾರ ಇತ್ತು ಬರುವ ಅದರ ಬಗ್ಗೆ ನಾವು ಈಗ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಅದಕ್ಕೆ ಟೈಮ್ ಕೊಡಬೇಕು ಏನಾಗ್ತದೆ ಏನಿಲ್ಲ ಅಂತ ಹೇಳಿ ಇದು ಬಹಳ ಸ್ಪಷ್ಟ ವಿಶ್ವದಲ್ಲಿ ಏನೊಂದು ಈ ಒಂದು ಡಿಸಾಸ್ಟರ್ ಆದಾಗ ವಿಶ್ವದ ಒಂದು ಫಾರ್ಮುಲಾ ಇದೆ ಜಿಡಿಪಿ ಇದು 10% ಪಟ್ಟು ಮಿನಿಮಂ ಕೊಡೋದು ಅಂತ ಎಲ್ಲ ದೇಶಗಳು ಕೊಡುವಂತದ್ದು ಇವತ್ತು ಯುಕೆ ಇಂಗ್ಲೆಂಡ್ ಅಮೆರಿಕಾ ಅದೇ ರೀತಿ ಭಾರತದ ಒಂದು ಜಿಡಿಪಿ ಅಂತ ಹೇಳಿದ್ರೆ 1.75 lakhs crores ಇಸ್ 1% ಜಿಡಿಪಿ ಅದರ 10% ಹೇಳಿದ್ರೆ 20 ಲಕ್ಷ ತನಕ ಇದು ಬರ್ತದೆ ಅದಕ್ಕೆ ಇದು ವಿಶ್ವದಲ್ಲಿ ಅಂತ ಕೊಡುವಾಗ ಭಾರತದಲ್ಲಿ ಕೂಡ 10% ಕೊಟ್ಟಿದೆ ಎಂಬ ಬಿಂಬಿಸಲಿಕ್ಕೆ ಅದು ಸಂತೋಷ ಇವತ್ತು ಎಷ್ಟು ಬರ್ತದೆ ಗೊತ್ತಾಗ್ತಲ್ಲ ಜನರಿಗೆ ಏನು ಇವತ್ತು ಡೈರೆಕ್ಟ್ ಇವತ್ತು ಲಾಭ ಅಂತ ಹೇಳಿ ಇವತ್ತು ಮೊನ್ನೆ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನೋಡಿದ್ದೇವೆ ಇದು ಲೋನ್ ಇದ್ದಾನೆ ಮತ್ತೆ ಲೋನ್ ಎಕ್ಸ್ಟೆನ್ಷನ್ ಅಲ್ಲದೆ ಬಡ್ಡಿ ಮನ್ನಾ ಮಾಡುವ ವಿಚಾರದಲ್ಲಿ ಇನ್ನೊಂದು ವಿಚಾರ ಒಂದು ಮಾತು ಕೂಡ ಇವತ್ತಿಲ್ಲ ಲೋನ್ ಇದ್ದಾನೆ ಲೋನ್ ಕೊಡೋದು ಅಂತ ಅಲ್ಲದೆ ಬಡ್ಡಿ ಯಾವತ್ತು ನಾನು ಲೋನ್ ತಗೊಂಡು ಅಂಗಡಿ ಬಂದಾಗ ವ್ಯಾಪಾರ ಆಗಲಿಲ್ಲ ನನಗೆ ಬಡ್ಡಿ ಕಟ್ಟಲಿಕ್ಕೆ ಆಗುವುದಿಲ್ಲ ಆ ಬಡ್ಡಿಯನ್ನು ಮನ್ನಾ ಮಾಡೋ ಯಾವುದು ಒಂದು ಮಾತು ಎಲ್ಲಿಯಾದರೂ ಉಂಟಾ ಎಲ್ಲಿಯೂ ಕೂಡ ಇಲ್ಲ ಇಂದ ಹಲವಾರು ಬೇರೆ ಬೇರೆ ವಿಚಾರಗಳಿತ್ತು ಇರುವಂತದ್ದು ವಂದೇ ಭಾರತ್ ಮಿಷನ್ ನಲ್ಲಿ ಮಂಗಳೂರು ವಿಮಾನ ನಿಲ್ದಾಣ ನಿರ್ಲಕ್ಷ್ಯವಾಗಿದೆ ಡಿವಿ ಸದಾನಂದ ಗೌಡರ ಮುತುವರ್ಜಿಯಿಂದ ಕೇವಲ ಒಂದು ವಿಮಾನ ಬಂದಿದೆ ಕೇರಳದ ಕಣ್ಣೂರು ವಿಮಾನ ನಿಲ್ದಾಣಕ್ಕೆ 16 ವಿಮಾನಗಳು ಬರುತ್ತಿದೆ ಯಾವುದೇ ರಾಷ್ಟ್ರದಿಂದ ಮಂಗಳೂರಿಗೆ ವಿಮಾನ ಬರುತ್ತಿಲ್ಲ ದಕ್ಷಿಣ ಕನ್ನಡ ಸಂಸದರಿಗೆ ಕೂತಲ್ಲಿಯೇ ಕೆಲಸ ಮಾಡಬಹುದು ಅಂದ್ರೆ ಸಂಸದ ಕಟೀಲ್ ಕಿಟ್ ಕೊಡೋದರಲ್ಲೇ ಬಿಜಿ ಇದ್ದಾರೆ ಎಂದು ಯುಟಿಕಾದರ ಆರೋಪಿಸಿದ್ದಾರೆ ಕಾರ್ಪೊರೇಟರ್ ಮಾಡುವ ಕೆಲಸವನ್ನು ಈಗ ಸಂಸದರು ಮಾಡುತ್ತಿದ್ದಾರೆ ಮಂಗಳೂರಿಗೆ ವಿಮಾನ ಕಡಿಮೆ ಸಂಖ್ಯೆಯಲ್ಲಿ ಬಂದರೆ ಅದಕ್ಕೆ ಸಂಸದರ ನಿರ್ಲಕ್ಷ್ಯವೇ ಕಾರಣ ಎಂದು ಶಾಸಕ ಯುಟಿ ಖಾದರ್ ಆರೋಪಿಸಿದ್ದಾರೆ